वेलकम टू मई यूट्यूब चानल वि श्रीनिवास वाणिगिरळ्ळि नन्न वीडियो निमगे इष्ट आद्रे दयविट्टु सब्सक्राइब माडि बेल ऐकान ओत्ति वेद सुळ्ळादरू गादे सुळ्ळागदु मनुष्य कोट्टिद्दु मने तनक देवरु कोट्टिद्दु कोने तनक ओद्य पिचाचि अंद्रे बंदे गवाक्षिली अंदनंते ಮಾಡಿದ್ದು ಉಣ್ಣ ಮಹಾರಾಯ ಕೂಸು ಹುಟ್ಟುವುದಕ್ಕಿಂತ ಮುಂಚೆ ಕುಲಾವಿ ವಲಸಿದರಂತೆ ಮೂರ್ಖನಿಗೆ ಬುದ್ಧಿ ಹೇಳುವುದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಕೈಗೆ ಬಂದ ಸುತ್ತು ಬಾಯಿಗೆ ಬರಲಿಲ್ಲ ಬಿಸಿ ತುಪ್ಪ ನುಂಗುವ ಆಗಿಲ್ಲ ಉಗುಳುವ ಆಗೂ ಇಲ್ಲ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಬಾಳಿಗೊಂದು ಮನೆ ಬಾಳೆಗೆ ಒಂದೇ ಗೊನೆ 10 ಕಟ್ಟುವುದಕ್ಕಿಂತ ಒಂದು ಮುತ್ತು ಕಟ್ಟು ಇಟ್ಟುಕೊಂಡವಳು ಇರೋ ತನಕ ಕಟ್ಟಿಕೊಂಡವಳು ಕೊನೆ ತನಕ ಮನೆಗೆ ಬಂದ ಮಾರಿ ಊರಿಗೆ ಉಪಕಾರಿ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಗಡಿಗೆಯಲ್ಲಿ ಮೂರು ನಿಲ್ಲಿದ್ದರೆ ಗಳತಿಗೆ ನಿದ್ದೆ ಬರಲ್ಲ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಎತ್ತು ಏರಿಗೆ ಹೇಳಿದರೆ ಕೋಣ ನೀರಿಗೆ ಹೇಳಿದಂತೆ ಅಲ್ಪವಿದ್ಯೆ ಮಹಾಗರ್ವಿ ಗಂಡಸು ಬಲ್ಲನೆ ಗೌರಿ ದುಃಖ ನೆರವೂರ ನ್ಯಾಸ್ತಗಾರನಿಗಿಂತ ಇದ್ದೂರ ಅಗವಸ್ಥಾನೆ ಮೇಲು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಳು ನೋಡಿದರೆ ಅಲಂಕಾರ ಬಾಳು ನೋಡಿದರೆ ಬಾಯಿ ಬಡಿದುಕೊಳ್ಳಬೇಕು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಧರ್ಮಕ್ಕೆ ದತ್ತಿ ಕೊಟ್ಟರೆ ಇತ್ತಲಿಗೆ ಹೋಗಿ ಗೇಣು ಮೊಳ ಹಾಕಿದಳಂತೆ ಕೆಲಸಕ್ಕೆ ಕರಿಬೇಡಿ ಊಟಕ್ಕೆ ಮರಿಬೇಡಿ ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಮಾತಿಗೆ ಮುಂಚೆ ಹೇಳುವ ಹೆಂಗಸನ್ನು ಮಳೆಗೆ ಮುಂಚೆ ಬರುವ ಗುಡುಗನ್ನು ನಂಬಬಾರದು ಬೇಸಿಗೆಯಲ್ಲಿ ಎಡವಿದ ಕಲ್ಲನ್ನು ಮಳೆಗಾಲದಲ್ಲಿ ಕೇಳಬೇಕು ಯಥ ರಾಜ ತಥಾ ಪ್ರಜಾ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರುವುದಿಲ್ಲ ಅತಿ ಆಸೆ ಗತಿ ಕೆಡಿಸಿತು ಅಲ್ಪನ ಸಂಗ ಅಭಿಮಾನ ಭಂಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಬದುಕಿದರೆ ಬಾಯಿ ಬಡಿದುಕೊಳ್ಳುತ್ತಾರೆ ಕೆಟ್ಟರೆ ಅಂಡು ಬಡಿದುಕೊಳ್ಳುತ್ತಾರೆ ನಡೆಯುವ ಕಾಲು ಎಡುವುದು ಸಹಜ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮೂಗು ಇರುವವರಿಗೂ ನೆಗಡೆ ತಪ್ಪಿದ್ದಲ್ಲ ರೊಟ್ಟಿ ತಿನ್ನೋ ಮೂಳ ಅಂದ್ರೆ ಯಾರು ಹೊರದ ಜ್ವಾಳ ಅಂದರಂತೆ ಮುಸ್ಸಂಜೆ ಬಂದ ನೆಂಟರು ಬೇಗ ಹೋಗುವುದಿಲ್ಲ ಮಡಿಕೆ ಬಾಯಿ ಮುಚ್ಚಬಹುದು ಮನುಷ್ಯನ ಬಾಯಿ ಮುಚ್ಚುವುದು ಅಸಾಧ್ಯ ಊರಿಗೆ ಅರಸನಾದರೂ ತಾಯಿಗೆ ಮಗನಲ್ಲವೇ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಉಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಬೆರಳು ತೋರಿಸಿದರೆ ಅಸ್ತಾನೆ ನುಂಗಿದಂತೆ ಊರಿಗೆ ಬಂದವಳು ನೀರಿಗೆ ಬರದೇ ಇರುತ್ತಾಳ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಮಾವನ ಕಡೆ ಹೊಸದರಲ್ಲಿ ಅಗಸ ಗೋಣಿ ಎತ್ತಿ ಎತ್ತಿ ಒಗೆದಂತೆ ಹಗಲು ಕಂಡ ಬಾವಿಗೆ ರಾತ್ರಿ ಬಿದ್ದರಂತೆ ಕೂತು ಉಣ್ಣುವವರಿಗೆ ಕುಡುಕೆವನ್ನು ಸಲದು ಬಂದಿದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಸ್ನೇಹಿತರೆ ಈ ಗಾದೆಯ ಪ್ರಮುಖವಾದ 50 ಗಾದೆಗಳು ನಾನು ನಿಮಗೋಸ್ಕರನೇ ಹಾಕಿದ್ದೀನಿ ದಯವಿಟ್ಟು ತಪ್ಪದೆ ಎಲ್ಲರೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತೆ ಮುಂದೆ
ಇದೇ ಗಾದೆಗಳು ಬರೀಬೇಕು ಅಂದರೆ ದಯವಿಟ್ಟು ತಿಳಿಸಿ, ಆದಷ್ಟು ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸ್ತಾ, ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಈ ಗಾದೆಗಳು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ತುಂಬ ಹಳೆಯ ಕಾಲದ ಗಾದೆಗಳು, ತುಂಬ ಚೆನ್ನಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಹಿರಿಯರ ವಾಡಿಕೆ ಇದೆ. ಇದು ಹಿರಿಯರು ತುಂಬ ಹೇಳೋಕ್ಕಾಗದಿದ್ದ ಅಂತಹ ವಾಕ್ಯಗಳನ್ನ ಕೇವಲ ಒಂದು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಜನಗಳಿಗೆ ಹತ್ತಿರವಾಗೋ ಥರ ತುಂಬ ಸೂಕ್ಷ್ಮವಾಗಿ ಬರೆದಿದ್ದಾರೆ. ಪ್ರತಿಯೊಂದರಲ್ಲೂ ಒಂದು ಪದದಲ್ಲೂ ತುಂಬ ಅರ್ಥ ಇರುತ್ತೆ. ನೀವೆಲ್ಲ ಈ ಗಾದೆಯನ್ನು ಕೇಳಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಸಮೇತ ಈ ಗಾದೆಗಳನ್ನು ಕೇಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿ ಶ್ರೀನಿವಾಸ್ ವಾಣಿಗಳಲ್ಲಿ ನಮಸ್ಕಾರ.